ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಾಗಡಿ ತಾಲೂಕಿನ ಸಿಂಗ್ರಿಗಡುನಪಳ್ಳಿದ ರೈತರ ಜೊತೆ ಇದ್ದೀನಿ ಏನು ಕೈಗಾರಿಕಾ ಘಟಕ ಸ್ಥಾಪನೆ ಮಾಡಕ್ಕೆ ಈ ಭಾಗದ ರೈತರು ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಸ್ಥಳ ಪರಿಶೀಲನೆಗೆ ಖುದ್ದಾಗಿ ರೈತರ ಜೊತೆನೇ ಅವರ ಜಮೀನಲ್ಲೇ ನಿಂತುಕೊಂಡು ನಿಮಗೆ ಆ ಸ್ಥಳ ಪರಿಶೀಲನೆ ಮಾಡ್ತಾ ಇದೀನಿ ಸ್ನೇಹಿತರೆ ಏನಕ್ಕೆ ಈ ಭಾಗದ ರೈತರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರಾಣ ಕೊಟ್ಟರು ಪರವಾಗಿಲ್ಲ ನಾವು ಈ ಜಮೀನಂತೂ ಬಿಟ್ಕೊಡಲ್ಲ ಅಂತ ಏನಕ್ಕೆ ರೈತರು ಹೇಳ್ತಿದ್ದಾರೆ ಅಂತ ಒಂದು ಸ್ಯಾಂಪಲ್ ತೋರಿಸ್ತೀನಿ ದಯವಿಟ್ಟು ನಿಮ್ಮ ಕಣ್ಮುಂದೆ ನೋಡಿ ನೋಡಿ ಸ್ನೇಹಿತರೆ ಇದರಲ್ಲೊಬ್ಬರು ರೈತರು ಸಾವಿರಾರು ಗಿಡ ಅಡಕೆ ಗಿಡಗಳನ್ನ ಹಾಕಿದ್ದಾನೆ ಫಾರ್ ಎಕ್ಸಾಂಪಲ್ಲು ಒಂದು ಗಿಡಕ್ಕೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಈ ತೆಂಗಿನ ಮರ ನೋಡಿ ಆಲ್ರೆಡಿ ಫಸಲು ಬಿಟ್ಟಿದೆ ಅಡಕೆ ಫಸಲು ಬಿಟ್ಟಿದೆ ಇಂಥ ಕೃಷಿ ಭೂಮಿನ ಯಾವನ್ನಾದ್ರೂ ಮಾರಕ್ಕೆ ರೆಡಿ ಇರ್ತಾನ ನೋಡಿ ಸ್ನೇಹಿತರೆ ಈ ಅಡಕೆ ಗಿಡನ ರೈತರು 30 ವರ್ಷ ಸಾಕಿದಾರಂತೆ ಇಂಥ ಫಸಲು ಭೂಮಿನಲ್ಲಿ ಯಾವನಾದರೂ ಅನ್ನ ತಿನ್ನೋನು ಕೊಟ್ಬಿಡ್ತಾನ ಬನ್ನಿ ಈಗ ಈ ಭಾಗದ ರೈತರನ್ನೇ ಮಾತಾಡ್ತೀನಿ ಯಜಮಾನ ನಿಮ್ಮ ಹೆಸರು ಕೃಷ್ಣಪ್ಪ ಅಂತ ಹೇಳಿ ಹಾ ನಾನು ಈಗ 30 ವರ್ಷ ಸಾಲ ಮಾಡಿ ಬೆಳೆಸಿದ್ದೀನಿ ಅಲ್ವಾ ಈಗ 30 ವರ್ಷದಿಂದ ಬೆಳೆಸಿ ಈಗ 6 ಲಕ್ಷಕ್ಕೆ ಮಾರ್ತಾ ಇದ್ದೀನಿ ಅಲ್ವಾ ಮುಂದಿನ ತೋಟ ಇನ್ನೊಂದು ತೋಟ ಅದೆ ಅದನ್ನ 3 ಲಕ್ಷಕ್ಕೆ ಮಾರ್ತಾ ಇದ್ದೀನಿ ಓಕೆ ಇದನ್ನ ಬಂಜರು ಭೂಮಿ ಅಂತ ಹೇಳೋನಲ್ಲ ಅವನು ಅವನಿಗೆ ಸರಿನಾ ಅದು ಓಕೆ ಈಗ ನೀವು ಜಮೀನ ಕೊಡ್ತೀರಾ ನೀವು ನಾವು ಜಮೀನ್ ನಾವು ಸತ್ರು ಕೂಡ ಜಮೀನ್ ಕೊಡಲ್ಲ ಯಜಮಾನ ನಿಮ್ಮ ಹೆಸರು ಹೇಳಿ ಗಂಗೋಸಯ್ಯ ಸರ್ವೆ ನಂಬರು ನಲವತ್ನಾಲ್ಕು ಎಷ್ಟು ಎಕರೆ ಇದೆ ಎಂಟು ಎಕರೆ ಇದೆ ಏನೇನು ಬೆಳೆದಿದ್ರಿ ಎಂಟು ಎಕರೆನಲ್ಲಿ ಮಾವಿನ ಗಿಡ ತೆಂಗಿನ ಗಿಡ ಈ ಅಡಿಕೆ ಗಿಡ ನಿಮ್ದು ಅದು ಎಷ್ಟು ಅಡಿಕೆ ಗಿಡ ಅವೆ ಎಷ್ಟು ಎಷ್ಟು ಲಕ್ಷ ಕೊಟ್ಟಿದ್ದೀರಾ ವರ್ಷಕ್ಕೆ 20 ಲಕ್ಷ ಯಜಮಾನ್ರೆ ನಿಮ್ಮ ಹೆಸರು ನನ್ನ ಹೆಸರು ಮುನಿಕಾಳಯ್ಯ ಅಂತ ನಮ್ದು 7 ಎಕರೆ ಭೂಮಿ ಇದೆ 7 ಎಕರೆ ಖಾಲಿ ಇರೋದು ಯಾವ್ದು ಇಲ್ಲ ಎಲ್ಲಾ ತೆಂಗು ಅಡಿಕೆ ಆಮೇಲೆ ಮಾವಿನ ಗಿಡ ಇಂತ ಎಲ್ಲ ಫಸಲು ಹಾಕೊಂಡು ನಾವು ಜೀವನ ಮಾಡ್ತೀವಿ 1 ವರ್ಷಕ್ಕೆ ನಮ್ಗೆ 15-20 ಲಕ್ಷ ದುಡಿಮೆ ಇದೆ ನಾವ್ ಯಾವ್ದೇ ಕಾರಣಕ್ಕೂ ಜಮೀನ್ ಕೊಡಕ್ ಇಷ್ಟ ಪಡಲ್ಲ ಅದರಿಂದ ಇವ್ರು ಏನೇ ಯಾರೇ ಬಂದ್ರು ಜಮೀನ್ ಅಂತೂ ಕೊಡಲ್ಲ ನಿಮ್ಮನ್ ಕೇಳಕ್ ರೈತರು ಯಾರ ಬಂದಿದ್ರ ಯಜಮಾನ್ರೆ ಅಧಿಕಾರಿಗಳು ಬಂದಿದ್ರ ಮನೆ ಈಗ ಹೊಸ ಕಟ್ತಾ ಇದೀರಾ ಸ್ನೇಹಿತರೆ ಇಲ್ಲಿನ ರೈತರು ಹೇಳ್ತಿದ್ದಾರೆ ಯಾವುದೇ ಅಧಿಕಾರಿ ಈ ಊರಿಗೆ ಕಾಲಿಟ್ಟಿಲ್ಲ ಯಾವುದೇ ಜನಪ್ರತಿನಿಧಿಗಳು ಈ ಊರಿಗೆ ಕಾಲಿಟ್ಟಿಲ್ಲ ರೈತರ ಅಭಿಪ್ರಾಯ ಪಡ್ಕೊಳ್ಳದಲ್ಲೇ ಕೂಡ ಇವರಿಗೆ ನೋಟಿಸ್ ಕಳಿಸಿದ್ದಾರೆ ಅನ್ನೋದು ಈ ರೈತರ ಆರೋಪ ಹೇಳಿ ಯಜಮಾನ್ರೆ ಏನ್ ಹೆಸರು ನಾಗರಾಜ್ ಅವರು ಯಾವ ಊರು ನಿಮ್ದು ಸಿಂಗ್ರಿಗಡುನಪಳ್ಳ ನಿಮ್ ಸರ್ವೆ ನಂಬರು ಶಿವಸಂದ್ರ 44-1 ಎಷ್ಟು ಎಕರೆ ಜಮೀನ್ ಐತೆ 5 ಎಕರೆ ಏನೇನ್ ಬೆಳಿತೀರಾ ರಾಗಿ ತೆಂಗಿನ ಗಿಡ ಓಕೆ ರೇಷ್ಮೆ ಮಾವಿನ ಗಿಡ ರೇಷ್ಮೆ ಈಗೇನ್ ನೀವು ಜಮೀನ್ ಕೊಡ್ತೀರಾ ನೀವು ನಾವು 13 ಜನ ಜೀವನ ಮಾಡ್ಬೇಕ ಜಮೀನಲ್ಲಿ 13 ಜನ ಜಮೀನಲ್ಲಿ ಈಗ ಅಕ್ವೈರ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಬೇಡ ಅಂತ ಹೇಳಿ ಮೀಟಿಂಗ್ ಅಲ್ಲಿ ಹೇಳಿದೀವಿ ಪಬ್ಲಿಕ್ ಹೌದಾ ಇವತ್ತು ನಿಮ್ ಊರವ್ರು ಯಾರೋ ಹೋಗಿದಾರೆ ಅಂತ ಜಮೀನ್ ಕೊಡ್ತೀವಿ ಅನ್ಬಿಟ್ಟು ಹೇಳಿ ಬ್ರದರ್ ನಮ್ದು ನಾನು ಎಜುಕೇಶನ್ PUC ಮಾಡಿದೀನಿ ಬೇರೆ ಕಡೆ ಕೆಲ್ಸಕ್ ಹೋದೆ ಅಲ್ಲಿ ಕೆಲ್ಸ ಎಲ್ಲ ಆಗ್ಲಿಲ್ಲ ಬೆಳಗ್ಗೆ ಎದ್ದೇಳ್ಬೇಕು 9 ಗಂಟೆಯಿಂದ ಹೋಗ್ಬೇಕು ತಿರ್ಗಾ ಸಾಯಂಕಾಲ 6 ಗಂಟೆಗೆ ರಜಾ ಸಿಗಲ್ಲ ಅದನ್ನ ಯೋಚನೆ ಮಾಡ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟೆ ಹಳ್ಳಿಗೆ ಬಂದವನು ಇವಾಗ ಮಾಮೂಲಿ 4 ಕಸಾವೆ 2 ಎಕರೆ ಜಮೀನ್ ಐತೆ
ಎರಡು ಎಕರೆ ಐತೆ ಅದ್ರಾಗೆ ರೇಷ್ಮೆ ಮಾಮೂಲಿ ರೇಷ್ಮೆ ಬೆಳಿತೀವಿ ಅಡಕೆ ಗಿಡ ಹಾಕಿದೀವಿ ತೆಂಗಿನ ಗಿಡ ಮಾಯಿನ ಗಿಡ ಹಾಕಿದೀವಿ ನಮ್ಗೆ ವರ್ಷಕ್ಕೇನಿಲ್ಲ ಒಂದು 10-12 ಲಕ್ಷ ದುಡ್ಕೋತೀವಿ ಯಾರು ತೊಂದರೆ ಇರಲ್ಲ ಎಲ್ಲ ಬೆಳಗ್ಗೆ ನಾನು ಇವಾಗ ರಾತ್ರಿ ನಾನು ಬೆಳಗ್ಗೆ ಎದ್ದಿದ್ದು 11 ಗಂಟೆ ನಮ್ಮ ಮನೆಯಲ್ಲಿ ನಾನು ಯಾರು ಕೇಳೋರಿಲ್ಲ ಆತರ ಇದ್ದೀನಿ ಬೋರ್ ಹಾಕ್ಸಿದೀನಿ ಮನೆಯೆಲ್ಲ ಒಂದ 4 ಲಕ್ಷ 5 ಲಕ್ಷ ಖರ್ಚಾಗೋದು ಬೋರ್ ಹಾಕ್ಸಿ ಇವಾಗ ಏ ಮಂಜು ಅವ್ರು ಬಿಟ್ಟು ಹೋಗಂದ್ರೆ ನಾವ್ ಎಲ್ಲೋಗಣ ನಾವ್ ಯಾವ ಕಾಡ್ಗೆ ಹೋಗಣ ಅದಕ್ಕೆ ದಯಮಾಡಿ ಶಾಸಕರಲ್ಲಿ ಮನವಂತಿ ಮನಂತಿ ನಾವಂತೂ ಓಟ್ ಹಾಕಿದ್ವಿ ಏ ಮಂಜುಗೇನೆ ಈ ಸರಿ ಗೆಲ್ಸಿದೀವಿ ಒಂದೇ ಸರಿ ನಮ್ಮ ಊರು ಬಂದಿದ್ವು ಇದೀವರೆಗೂ ಊರಿಗೆ ಕಾಲಿಕ್ಕಿಲ್ಲ ಊರ್ ಏನಾಯ್ತು ಅಂತ ಗೊತ್ತಿಲ್ಲ ಗೆಲ್ಸಿಲ್ಲ ನಿಮ್ ಊರಿಗೆ ಏನಾದ್ರೂ ನಿಮ್ ಹತ್ರ ಬಂದು ರೈತರ ಹತ್ರ ಮಾತಾಡಿದಾರ ದೇವಸ್ಥಾನ ಅದಕ್ಕೆ ನಾವೊಂದು ಜಮೀನು ಪ್ರಾಣ ಬೇಕಾದ್ರೆ ಜಮೀನು ಅಂತ ಯಾವ್ದೇ ಕಾಣಕ್ಕೂ ಬಿಡಲ್ಲ ನಿಮ್ ಹೆಸರು ಅಣ್ಣ ಮುನೇಗೌಡ ಅಂತ ಸರ್ ಮುನೇಗೌಡ ಯಾರು ಹೇಳ್ದನು ನಿಮ್ಮ ಶಾಸಕರು ನಮ್ ಶಾಸಕರೇ ಅವರು ಇದು ಮಂಜುಭೂಮಿನೇ ಹೋಗ್ಲಿ ಸರ್ ಇಲ್ಲೂ ಯಾರು ವಿರೋಧಿಗಳು ಯಾರು ಇಲ್ಲ ಮುಂದಕ್ಕೆ ಹೋದ್ರೆ ಮಂಜು ಕಡೆ ಸರ್ ನಾವೆಲ್ಲ ಇಲ್ಲೆಲ್ಲ ಸ್ವಲ್ಪ ಹೋಗಕ್ಕಾಗಲ್ಲ ಅಷ್ಟೇ ಮುಂದಕ್ಕೆ ಹೋದ್ರೆ ನೀವು ನೋಡ್ಬೇಕು ಹಂಗೇನೆ ನಿಂಬೆಹಣ್ಣು ಮುಂದಾವೆ ನಿಂಬೆಹಣ್ಣು ಎಲ್ಲ ಬೆಳಿತೀರಾ ಬೆಂಗಳೂರಿನ ಬಂದು ಕಾಂಪೌಂಡ್ ಮಾಡ್ಕೊಂಡು ಬೆಣ್ಣು ಮಾಯಿನ ಗಿಡ ತೆಂಗಿನ ಗಿಡ ಅಡಿಕೆ ಗಿಡ ಬಾಳೆ ಇದನ್ನ ಮಂಜುಭೂಮಿ ಅಂತ ಹೇಳೋರಲ್ಲ ಅವರು ಮನುಷ್ಯರ ಅವರು ನಾನು ಫಸ್ಟ್ ಎಲೆಕ್ಷನ್ ಬಂದಾಗ ಕುಮಾರಸ್ವಾಮಿ ಕಡೆಯಿಂದ ಬಂದ್ರು ಅಂತ ಹೇಳಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಕರ್ಕೊಂಬಂದು ಮೊದ್ಲು ಹಾರ ಹಾಕಿ ಕಿವಿಗೆ ಹೇಳಿದೆ ಸರ್ ನಮ್ಮೂರು ಬಡವರು ನಮ್ಮೂರು ದೇವಸ್ಥಾನ ಉದ್ದಾರ ಮಾಡಿ 6 ತಿಂಗಳಲ್ಲಿ ಬಂದು ನಮ್ಮೂರು ಉದ್ದಾರ ಮಾಡಬೇಕು ಅಂತ ಹೇಳಿದೆ 6 ತಿಂಗಳಲ್ಲಿ ಅವ್ರೇನ್ ಮಾಡ್ರು ಗೊತ್ತಾ ಹಾಳು ಮಾಡಕ್ಕೆ ನಾನೇ ಹಾರ ಹಾಕಿ ಕಿವಿಗೆ ಹೋಗಿ ಹೇಳಿದೆ ಏನ್ ಹೇಳಿದೆ ಏನ್ ಹೇಳಿದೆ ಅಂತ ಮೂರ್ ಜನ ಎಲ್ಲ ಕೇಳಿದ್ರು 6 ತಿಂಗಳಲ್ಲಿ ಬಂದು ಏನ್ ಹೇಳಿದೆ ಅಂತ ಕೇಳಿದಾಗ ನಾನು ಏನು ಹೇಳಿದೀನಿ ಅವ್ರು ಬರ್ತಾರೆ ನಡೆಯೋ ಅಂತ ಕೇಳಿದೆ ಈಗ ನಮ್ದು ಇರೋದು ಈಗ 11 ಜನ ಮಕ್ಳಿದೀವಿ ನಮ್ಮ ಮನೇಲಿ 11 ಜನ ಅಣ್ಣಂದಿರ್ ಮಕ್ಕಳು ಅಕ್ಕ ತಂಗಿದಿರು ಮೊಮ್ಮಕ್ಕಳು ಎಲ್ಲ 11 ಜನ ಇದ್ದೀವಿ 4 ಎಕರೆ ಇದೆ ನಮ್ಮ ಅಪ್ಪಂದು 4 ಎಕರೆ ಇದೆ ನಾವ್ ಹಂಚಿಕೊಂಡ್ರೆ ಎಷ್ಟು ಬರ್ಬೋದು ಓಕೆ ನಮ್ಮ ಹೆಣ್ಣು ಮಕ್ಕಳನ್ನ ಬೀದಿಗೆ ಬಂದಾಗ ಯಾವನೋ ಹೇಳ್ತಾನೆ ಆ ಪಕ್ಕದವ್ರು ಹೇಳ್ತಾರೆ ಏನೋ ಇಂಪ್ರೂವ್ ಆಗ್ಬಿಡ್ತದೆ ನಂದು 10 ಎಕರೆ ಇದೆ ಆ ಪಕ್ಕದಲ್ಲಿ 10 ಎಕರೆ ಇದೆ ಜಿಪ್ಸನ್ ಇಂಪ್ರೂವ್ ಆಗ್ಬಿಡ್ತದೆ ಅವನ್ ಫೋನ್ ಮಾಡಿ ಹೇಳ್ತಾನೆ ಏನಂತ ಹೇಳ್ತಾನೆ ಸರ್ ಯಾಕ ಅದನ್ನ ಕೈ ನಿಲ್ಸ್ಬಿಟ್ರಾ ಯಾಕೆ ಬಿಟ್ಬಿಟ್ರಾ ನೀವು ಅದನ್ನ ಮುಂದುವರ್ಸಲ್ವಾ ಹೇಳ್ತಾ ಇರ್ತಾನೆ ನಮ್ಮ ಹೆಣ್ಣು ಮಕ್ಕಳನ್ನ ಬೀದಿ ಕರ್ಕೊಂಡು ಅಕ್ಕ ತಂಗಿ ಇದ್ರು ಎಲ್ಲಾರು ಬಂದು ಕೇಸ್ ಹಾಕ್ತಾರೆ 20 ಲಕ್ಷ ತಗೊಂಡೋಗಿ ಯಾವ ಕಡೆ ಜಮೀನ್ ತಗೊಳ್ಳ ನಾವು ಯಾವ ಕಡೆ ಸೈಟ್ ತಗೊಳ್ಳ ನಮ್ ಮಕ್ಕಳನ್ನ ಓದ್ಸೋಣ ನಾವ್ ಏನ್ ಜೀವನ ಮಾಡೋಣ ನಾವೇನ್ ಮಾಡೋಣ ನಾವು ಯಾವ್ದೇ ಕಾರಣಕ್ಕೂ ಪ್ರಾಣ 11 ಜನ ಅನ್ನೋ ಬಂದು MLA ಮಂತೆವು ಹೇಮಂಜ ಅವ್ರು ಮನತವು ಶಾಸಕರು ಮಂತ ನಾವು ಪ್ರಾಣ ಕಳ್ಕೊಂಡ್ಬಿಟ್ರು ಶುದ್ಧಾಗಿದ್ದೀವಿ ನಾವು ಗೊತ್ತಾ ಇದ್ದೀವಿ ನಾವ್ ರೆಡಿ ಆಗಿದ್ದೀವಿ ಅವ್ರು ಮಾಡಿರ ಏನ್ ಮಾಡ್ತಾರೋ ಮಾಡ್ಲಿ ಇಲ್ಲ ವಿಷಯನೂ ತಗೊಂಬತ್ತೀವಿ ನಿಮ್ ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ 51/2 ಸಿಂಗ್ರಿಗೌಡನಪಾಳ್ಯ ಓಕೆ ನಾವು 44 ಇದೆ ಜಮೀನು ಎಲ್ಲ ಹೇಳ್ತೀವಿ ನೀವು ಏನ್ ಮಾಡ್ತೀರಾ ಅದನ್ನ ಅಡಿಕೆ ಗಿಡ ಅದೇ ಅಂದ್ರೆ ಅಡಿಕೆ ವರ್ಷಕ್ಕೆ ಎಷ್ಟು ಸರ್ 1-5 ಲಕ್ಷ ಅಡಿಕೆ ಗಿಡ ಮಾಡ್ತೀವಿ ವರ್ಷಕ್ಕೆ ದುಡಿತೀರಾ ಆಮೇಲೆ 1 ಎಕರೆ ತೆಂಗಿನ ಗಿಡ ಅಲ್ಲಿ ಫಸ್ಟ್ ಬಂದ್ಬಿಡದೆ ಮಾಯಿನ ಗಿಡ 1 ಎಕರೆ ರೇಷ್ಮೆ 30 ಕುಂಟೆ ರಾಗಿನೂ ಬೆಳಿತೀನಿ ಕೊತ್ತಂಬರಿ ಸೊಪ್ಪು ಬೆಳಿತೀನಿ ಅಂದ್ರೆ ಏನ್ ಇಲ್ಲ ಅನ್ನಂಗಿಲ್ಲ ಯಾರ ನಮ್ಮೂರವ್ರು ಯಾರ ಕರ್ಕೊಂಬನ್ನಿ ನಮ್ಮೂರವ್ರು ಯಾರ ಜಮೀನ್ ಕೊಡ್ತೀನಿ ಅಂದ್ರೆ ನಮ್ಮೂರವ್ರು ಯಾರ ಜಮೀನ್ ಕೊಡ್ತೀನಿ ಅಂದ್ರೆ ತಗೊಳ್ಳಿ ಬೇಕಾರೆ ಓಕೆ ಆಯ್ತು ನಮ್ಮದ್ ಕೊಡಲ್ಲ ಏನ್ ನಿಮ್ ಹೆಸರು ನನ್ನ ಹೆಸರು ಸಿಂಗಿಗೌಡನಪಾಳ್ಯ ಮುನಿಕಾಳಯ್ಯ ಅಂತ ಮುನಿಕಾಳಯ್ಯ ಮುನಿಕಾಳಯ್ಯ ಈ ಸರ್ವೆ ನಂಬರ್ ಎಷ್ಟು ನಿಮ್ದು ಸರ್ವೆ ನಂಬರ್ 45 ಬೀನಲ್ಲಿ 1 ಎಕರೆ ಹೇಳ್ಕುಂಟೆ 45 ಬೀನಲ್ಲಿ ಒಟ್ಟು ಎಷ್ಟೆಕರೆ ಜಮೀನ್ ಇದಾರ ನೀವು 7 ಎಕರೆ ಏನೇನ್ ಬೆಳಿತೀರಾ ಏನಿಲ್ಲ ಮಾವಿನ ಗಿಡ ಐತೆ ಅಡಿಕೆ ಐತೆ ತೆಂಗೈತೆ ಬೋರಿನ ನೀರೈತೆ ಇಷ್ಟೆಲ್ಲ ಇದೆ ಇನ್ನೇನ್ ಖಾಲಿ ಇರೋ ಭೂಮಿ ಯಾವ್ದು ಇಲ್ಲ ಈಗ ಯಾರೊಬ್ಬ ಅಧಿಕಾರಿ ಬಂದು
ನಿಮ್ಮೂರಲ್ಲಿ ನಿಮ್ ಸುತ್ತಮುತ್ತ 50% ಜಮೀನು ಕೃಷಿ ಮಾಡಕ್ ಯೋಗ್ಯ ಅಲ್ಲ ಅಂತ ಬರ್ದಿದ್ದಾರೆ. ಅಂತ ಖುಷಿ ಮಾಡಂಗಿದ್ರೆ ಅಂತ ಜಾಗದಲ್ಲಿ ಮಾಡ್ಲಿ. ಖಾಲಿ ಇದೆ, ನೀಲಗಿರಿ ಕಿತ್ತ ಹಾಕಿ ಸರ್ಕಾರಿ ಜಮೀನು ದುಡ್ಡು ಕೊಡಂಗಿಲ್ಲ. ನಾವಂತೂ ಪ್ರಾಣ ಹೋದ್ರು ಜಮೀನು ಕೊಡಕ್ಕೆ ಇಷ್ಟ ಇಲ್ಲ. 10 ಕೋಟಿ ಫಿಕ್ಸ್ ಮಾಡಿದ್ರೆ ಜಮೀನು ಒಂದ್ ಎಕರೆ ಕೊಡಲ್ಲ. ಮಾಡ್ಲಿ, ನಮ್ಗೂ ಅನುಕೂಲ ಕೆಲಸ ಕೊಡ್ಲಿ, ಎಲ್ಲ ಕೊಡ್ಲಿ. ನಾವು ಬೆಂಗಳೂರಿಂದ ಸೇರ್ಕೊಂಡು ಎಲ್ಲ ಇವಾಗ ಬೆಂಗಳೂರು ಬಿಟ್ಟು ಬಂದಿದ್ದೀವಿ. ಮಾಡ್ತಿದೀವಿ, ನನ್ಗೂ 2 ಮಕ್ಳಿದಾವೆ, ನಾವು 4 ಜನ ಅಣ್ಣತಮ್ಮದಿರು. ಹಂಗಾಗಿ ಇವಾಗ ನಮ್ ಬೆಂಗಳೂರಿಂದ ಅಚ್ಚಕಡೆ ಬಂದು ಜೀವನ ಮಾಡ್ತೀವಿ. ರೇಷನ್ ಮಡಿಕೊಂಡು ಎಲ್ಲ ಮಾಡ್ಕೊಂಡು ಅಡಿಕೆ ತೋಟ ಹಾಕೊಂಡು ಎಲ್ಲ ಮಾಡ್ಕೊಂಡು ಮಡಿಕೊಂಡಿದೀನಿ. ಇವಾಗ ಎಲ್ಲಾರ್ಗು ಹಂಚ್ಕೊಟ್ರೆ ನಮಗ್ ಬರೋದೇ 10 ಕುಂಟೆ. ಹತ್ಕೊಂಡಲ್ಲಿ ಏನ್ ಮಾಡೋಣ ನಾವು? ಹೋಗಿ ದುಡ್ಡಾಂಡಿ ದುಡ್ಡಾಂಡಿ ಏನ್ ಮಾಡೋಣ? ಕೊರೋನಾದಲ್ಲಿ ಲಾಕ್ಡೌನ್ ಆಯ್ತಲ್ಲ ಬೆಂಗಳೂರಲ್ಲಿ, ಎಷ್ಟೋ ಜನ ಬಂದು ಹಳ್ಳಿಲಿ ಜೀವನ ಮಾಡ್ತಾರೆ. ಕೆಲಸ ಕೊಡ್ಲಿ, ಮಾಡ್ತೀವಿ. ಬಯಲು ಬಿದ್ದ ಜಮೀನೆಲ್ಲ ಉತ್ಕೊಂಡು ಹಚ್ಚಕಡೆ ಕೆಲಸ ಮಾಡ್ಕೊಂಡವ್ರೆ ನೆಮ್ಮದಿಯಾಗಿ. ನೀವ್ ಯಾವ್ದೇ ಕಾರಣಕ್ಕೂ ಜಮೀನ್ ಕೊಡಲ್ಲ.